ಅಂಜಲಿ ಅಡುಗೆ ಸೆಂಟರ್ಗೆ ಸ್ವಾಗತ. ನಾನಿವತ್ತು ಉಳಿದಿರೋಂತಹ ದೋಸೆ ಮತ್ತು ಇಡ್ಲಿ ಹಿಟ್ಟಿನಿಂದ ಯಾವ ರೀತಿ ಮಸಾಲ ಪಡ್ಡು ಮಾಡೋದು ಅನ್ನೋದು ತೋರಿಸ್ತೀನಿ. ತುಂಬಾ ಸಾಫ್ಟ್ ಆಗಿರುವಂತಹ ಮತ್ತು ಕ್ರಿಸ್ಪಿ ಆಗಿರುವಂತಹ ಪಡ್ಡು, ಮತ್ತು ಕೆಲವೊಂದು ಸಾರಿ ಪಡ್ಡು ಕಿತ್ತೋಗುತ್ತೆ ಅನ್ನೋರಿಗೂ ಸಹ ಈ ಟಿಪ್ಸನ್ನು ಮತ್ತು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಳಸಿ ಯಾವ ರೀತಿ ನಾವು ಆರಾಮಾಗಿ ಪಡ್ಡು ಮಾಡ್ಕೋಬೋದು ಅನ್ನೋದು ನೋಡೋಣವಾ. ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದು ಫಸ್ಟು ನೋಡಿಸ್ತೀನಿ ಬನ್ನಿ. ಸೊ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ದೋಸೆ ಹಿಟ್ಟು. ನೀವು ಇಡ್ಲಿ ಹಿಟ್ಟಿನಲ್ಲೂ ಸಹ ಇದೇ ಪ್ರೊಸೀಜರಲ್ಲಿ ಇದೇ ರೀತಿ ಮಾಡ್ಕೊಬೋದು. ಸೊ ನೋಡಿ, ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಆಮೇಲೆ ಏನು ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಬಂದು ನೋಡಿ, ಕ್ಯಾರೆಟು ಒಂದು ಎರಡು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಾಗೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು, ಸೊ ಹಾಗೇ ಕ್ಯಾಪ್ಸಿಕಮ್ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಹುರುಳಿಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಖಾರಕ್ಕೆ ಹಸಿಮೆಣಸಿನಕಾಯಿ ಒಂದು ನಾಲ್ಕನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ಒಂದು ವಿಷಲ್ ಹಾಕಿಸಿ ಇಟ್ಕೊಂಡಿದ್ದೀನಿ. ಸೊ ಈಗ ನೋಡಿ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣವಾ. ಇಲ್ಲಿ ನಾನು ಒಂದು ಬಟ್ಲು ತಗೊಂಡು ನೋಡಿ, ಈ ಕಪ್ಪು ತುಂಬ ಆಗೋಷ್ಟು ದೋಸೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ನಮಗೆ ಪಡ್ಡು ಕಿತ್ತೋಗದೆ ಚೆನ್ನಾಗಿ ಬರಬೇಕಂದ್ರೆ, ಸೊ ನೋಡಿ ಈಗ ಚಿರೋಟಿ ರವೆ. ಚಿರೋಟಿ ರವೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ಚಿರೋಟಿ ರವೆಯನ್ನು ಅರ್ಧ ಕಪ್ ಆಗಷ್ಟು ನಾನು ಹಾಕ್ಕೊಂಡಿದ್ದೀನಿ. ಒಂದು ಕಪ್ ದೋಸೆ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ. ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ದೋಸೆ ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊತ ಇದ್ದೀನಿ. ಸೊ ಬಟಾಣಿ ಬೇಯಿಸಿರೋಂತಹ ನೀರನ್ನು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ನಾನು. ಸೊ ನೋಡೋಣ, ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟು ಬೇಕಾಗುತ್ತೋ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ರವೆಯನ್ನು ದೋಸೆ ಹಿಟ್ಟು ಜೊತೆಯಲ್ಲಿ ಗುರುಣೆ ಆಗದೆ ಇರೋ ಥರ. ಸೊ ನೋಡಿ, ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಉಳಿದಿದೆ ನೀರು. ಟೋಟಲಿ ಒಂದು ಕಪ್ ದೋಸೆ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ, ಅರ್ಧ ಕಪ್ಪು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸೊ ಒಂದು 5 ನಿಮಿಷ ನೆನಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. ಹಾಗೆ ಸಣ್ಣದಾಗಿ ಹಚ್ಚಿರೋಂತಹ ಈರುಳ್ಳಿ ಹಾಕ್ಕೊತ ಇದ್ದೀನಿ. ಸೊ ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಮಾತ್ರ ನಾನು ಬಟಾಣಿ ಹಾಕಿದ್ದೀನಿ. ಈ ಟೈಮಲ್ಲಿ ಕಡಲೆಬೇಳೆ ಹಾಕ್ಕೋಬೋದು ನೀವು. ಸೊ ಎಣ್ಣೆ ಹಾಕ್ತೀವಲ್ವ, ಎಣ್ಣೆ ಹಾಕಿದ್ದಾದಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಸೇರಿಸ್ಕೊಳ್ಳಿ. ನಿಮಗೆ ಬಟಾಣಿ ಇಲ್ಲ ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಪಡ್ಡು ಅಲ್ಲಿ ಬೇಯುತ್ತಲ್ವಾ, ಸೊ ನಾವು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, ಕ್ಯಾರೆಟ್ ತುರಿದಿರೋಂತಹ ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಬೀನ್ಸನ್ನು, ಸೊ ಆದಷ್ಟು ಫೈನ್ ಶಾರ್ಪ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ಮು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ತರಕಾರಿ ಸಪ್ಪೆ ಅನ್ಸ್ಬಾರ್ದಲ್ವಾ ಪಡ್ಡು ಜೊತೆ ತಿನ್ನಬೇಕಾದ್ರೆ. ಸೊ ಅದರಿಂದ ಉಪ್ಪನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಸೊ ಈಗ ಬಟಾಣಿಗೂ ಸಹ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಅದರಿಂದ ಉಪ್ಪನ್ನು ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ, ಹೀಗೆ ಒಂದು ಅರ್ಧಬರ್ಧ ಫ್ರೈ ಆದರೆ ಸಾಕು. ಸೊ ಈಗ ನೋಡಿ, ನೆಂದಿದೆ ಚೆನ್ನಾಗಿ ರವೆ ದೋಸೆ ಹಿಟ್ಟಿನ ಜೊತೆಯಲ್ಲಿ. ಈಗ ಚೆನ್ನಾಗಿ ನಾವು ಬೇಯಿಸ್ಕೊಂಡಿರೋಂತಹ ತರಕಾರಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡೋಣ. ಸೊ ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಸೊ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ ಫುಡ್ ಇದು. ಸೊ ಹಾಗೆ ತರಕಾರಿನೂ ತಿಂದಂಗೆ ಆಗುತ್ತೆ, ಸೊ ಹಾಗೇ ಹೆಲ್ದಿಯಾಗೂ ಸಹ ಇರುತ್ತೆ. ಸೊ ಈಗ ನೋಡಿ, ಇನ್ನು ಸ್ವಲ್ಪ ನೀರು ಬೇಕು, ಉಳಿದಿರೋಂತಹ ನೀರನ್ನು ಹಾಕ್ಕೊಂಬಿಟ್ಟು ಈಗ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಆದಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಳಿ ನೀವು ಹಿಟ್ಟನ್ನು, ಜಾಸ್ತಿ ನೀರಾಗ್ಬಿಟ್ರೆ ಪಡ್ಡು ಚೆನ್ನಾಗಿ ಬರಲ್ಲ. ಸೊ ನೋಡಿ, ಈ ಹದದಲ್ಲಿ ಕಲಸ್ಕೊಳ್ಳಿ ನೀವು.
ಸೊ ನೋಡಿದ್ರಲ್ವಾ, ಈ ರೀತಿ ಕಲಿಸ್ಕೊಳ್ಳಿ. ನಾನೀಗ ಪಡ್ಡು ಹಾಕೋವಂತಹ ಇದನ್ನು ಇಟ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಪಡ್ಡು ಮೇಕರನ್ನ. ಸೊ ಈಗ ನೋಡಿ, ಒಂದು ಎರಡೆರಡು ಡ್ರಾಪ್ ಆಗೋಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಪಡ್ಡು ಮೇಕರ್ ಕಾಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಸ್ಟವನ್ನು ಇಟ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ. ಸೊ ಹಾಗೆಯೇ ಪಡ್ಡು ಹಾಕಬೇಕಾದ್ರೆ ಒಂದು ಮೀಡಿಯಮ್ ಸೈಜಲ್ಲಿ ಸ್ಟವ್ ಉರಿಯನ್ನು ಇಟ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಇಷ್ಟಿಷ್ಟು ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಹೊರಗಡೆ ಬಂದುಬಿಟ್ರೂ ಪಡ್ಡು ತೆಗಿಲಿಕ್ಕೆ ಆಗಲ್ಲ. ಸೊ ಕೆಲವ್ರಿಗೆ ಪಡ್ಡು ಮಾಡ್ತಾರೆ, ಸೊ ಅದನ್ನು ತೆಗಿಯೋದಕ್ಕೆ ಬರಲ್ಲ ಅಂದ್ಬಿಟ್ಟು ರಿಸ್ಕ್ ಆಗಿನೇ ಪಡ್ಡು ಮಾಡಲ್ಲ. ಸೊ ನಾನು ಈ ಟಿಪ್ಸನ್ನು ಹೇಳ್ಕೊಡ್ತೀನಿ, ನೀವು ಆರಾಮಾಗಿ ಪಡ್ಡು ಮಾಡೋ ಬಿಗಿನರ್ಸು ಕೂಡ ಆರಾಮಾಗಿ ಪಡ್ಡು ಮಾಡ್ಕೋಬೋದು. ಸೊ ಈಗ ನೋಡಿ, ಮುಚ್ಚಿಟ್ಟಿದ್ದೀನಿ, ಒಂದು 5 ನಿಮಿಷ ಆಯಿತು. ನೋಡಿ, ಈ ರೀತಿ ಒಂದು ಫೋರ್ಕ್ ಸ್ಪೂನಿಂದ ಹಿಂಗೆ ಪ್ರೆಸ್ ಮಾಡಿ ಈ ಥರ ಹೇಳಿರಿ ಸಾಕು, ಅದಷ್ಟಕ್ಕಾಗೇ ಮೇಲೆ ಬಂದ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ನೋಡಿ ಈ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ಮೇಲೆ ಬರುತ್ತೆ ಪಡ್ಡು. ನಾನೇ ಎಷ್ಟೋ ಸಾರಿ ಪಡ್ಡು ಮಾಡೋದಕ್ಕೆ ಅದನ್ನು ತೆಗಿಲಿಕ್ಕೆ ಬರ್ದೇ ಪಡ್ಡು ಮಾಡ್ತಾ ಇರಲಿಲ್ಲ. ಸೊ ಈ ಟಿಪ್ಸನ್ನು ಬಳಸ್ಕೊಂಡ್ರೆ ಆರಾಮಾಗಿ ನಾವು ಪಡ್ಡು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ಇದು ಒಂಥರ ಟಿಪ್ಸ್. ಆದರೆ ನೆಕ್ಸ್ಟ್ ಇನ್ನೊಂದು ಥರ ಟಿಪ್ಸನ್ನು ಸಹ ನಿಮಗೆ ಈಸಿಯಾಗಿ ತೋರಿಸ್ತೀನಿ. ಸೊ ನೀವು ಆರಾಮಾಗಿ ಪಡ್ಡು ಮಾಡ್ಕೋಬೋದು. ಸೊ ನೋಡಿದ್ರಲ್ವಾ, ಇನ್ನು ಒಂದು 5 ನಿಮಿಷ ಆಗೋಷ್ಟು ಬೇಯಲಿಕ್ಕಿಡೋಣ. ಆದಷ್ಟು ಸಿಮ್ಮಲ್ಲಿ ಇಡಬೇಕು ನಾವು ಪಡ್ಡು ಬೇಯಬೇಕಾದ್ರೆ. ನೋಡಿ, ಈ ರೀತಿ ಟರ್ನ್ ಮಾಡ್ದಂಗೆ ಮಾತ್ರ ಸಿಮ್ಮಲ್ಲಿ ಇಡಿ. ಸೊ ಈಗ ನೋಡಿ, ಬೆಂದಿದೆ ಪಡ್ಡು. ನೋಡಿ, ಕೈಯಲ್ಲೇ ತೆಗಿಬೋದು. ಈಗ ನಮಗೇನು ಅದು ಪಡ್ಡು ಕಿತ್ತೋಗುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ. ಸೊ ನೋಡಿದ್ರಲ್ವಾ, ಸ್ಪೂನ್ ಬೇಕನ್ನೋ ಇದೇ ಇಲ್ಲ, ನಾವು ಕೈಯಲ್ಲೇ ತೊಗೊಬೋದು. ಆದರೆ ಬಿಸಿ ಅನ್ನೋದಕ್ಕೋಸ್ಕರ ಸ್ಪೂನ್ ಬಳಸ್ಕೊಬೋದಷ್ಟೇ, ಕಿತ್ತೋಗೋ ಟೆನ್ಷನ್ನೇ ಇಲ್ಲ. ಸೊ ನೋಡಿದ್ರಲ್ಲ, ಗೋಲ್ಡನ್ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ನೆಕ್ಸ್ಟ್ ನೋಡಿ, ಇನ್ನೂ ಒಂದು ಸಾರಿ ಬೇಯಿಸ್ಕೊಂಡಿದ್ದೀನಿ ನನ್ನ ಪಡ್ಡು. ಸೊ ಈಗ ನೋಡಿ, ಚಾಕುಯಿಂದನೂ ನೀವು ತೊಗೋಬೋದು. ನೋಡಿ, ಚಾಕುವಲ್ಲಿ ಇನ್ನೂ ಈಸಿಯಾಗಿ ತೆಗಿಬೋದು. ಸ್ಪೂನ್ಗಿಂತ ಚಾಕುವಲ್ಲಿ ಇನ್ನೂ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವಾ, ಈ ರೀತಿ ಮಾಡ್ಕೋಬೋದು ನೀವು. ಈ ಪಡ್ಡು ಜೊತೆ ನಾವು ಚಟ್ನಿನೂ ತಿನ್ಬೋದು. ಸೊ ಇಲ್ಲ, ಹಾಗೇನೂ ಸಹ ತಿನ್ಬೋದು. ಎಲ್ಲ ಮಸಾಲೆ ಪದಾರ್ಥ ಹಾಕಿರೋದ್ರಿಂದ, ತರಕಾರಿಗಳೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಸೊ ದೋಸೆ ಇಟ್ಟು ಉಳಿದಾಗ ನೀವು ಟೆನ್ಷನ್ ಮಾಡ್ಕೊಳ್ಳದೆ ಈ ರೀತಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಪಡ್ಡು. ಸೊ ನೋಡಿದ್ರಲ್ವ, ಬಿಸಿ ಬಿಸಿ ಪಡ್ಡು ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗೆ ಸಾಫ್ಟಾಗಿ ಹತ್ತಿ ಥರ ಇರುತ್ತೆ ಪಡ್ಡು. ನೋಡ್ಬೋದು ನೀವು, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೂ ಸಹ ತುಂಬ ಹೆಲ್ದಿ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ. ಹಾಗೆ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಸೊ ಓಕೆ, ಧನ್ಯವಾದ.